ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಇವತ್ತು ಈ ಶುಭ ದಿವಸ ರಾಜವಿಕ್ರಮ ಅಥವಾ ಶನಿದೇವರ ಮಹಾತ್ಮೆ ಎನ್ನುವ ವಿಚಾರವನ್ನು ಆ ಕೃಷ್ಣನ ದಯದಿಂದ ನಾರಾಯಣನ ಅನುಗ್ರಹದಿಂದ ಇವತ್ತು ಮಾಡಲಿಕ್ಕೆ ಮುಂದಾಗೋಣ. ರಾಜವಿಕ್ರಮ ಒಬ್ಬ ಮಹಾನ್ ಚಕ್ರವರ್ತಿ. ಆತ 64 ವಿದ್ಯೆಗಳನ್ನು ಕಲಿತರೂ ಕೂಡ ಗ್ರಹಚಾರ ವಶಾತ್ ಶನಿಗ್ರಹದ ದೋಷಕ್ಕೆ ಅವನು ಈಡಾಗಿ ಯಾವ ರೀತಿಯಾಗಿ ತೊಂದರೆ ತಾಪತ್ರಯಗಳನ್ನು ಅವನು ಅನುಭವಿಸ್ತಾನೆ ಅಂತ ಹೇಳಿ ಆ ಚಿನ್ಮಯದ ಹೆಸರು ಬಹಳ ವಿಶೇಷವಾಗಿರ್ತಾರೆ. ಅಂತಹ 4 ವಿಚಾರವನ್ನು ಇಂದು ಕೇಳೋಣ. ಶ್ರೀರಾಮ ರಘುರಾಮ ಕೌಸಲ್ಯ ರಾಮ ರಾಮ ಶ್ಯಾಮ ಸುಂದರ ನೀನು ಭಕ್ತ ಜನ ಪ್ರೇಮ. ಶ್ರೀರಾಮ ರಘುರಾಮ ಶ್ಯಾಮ ಸುಂದರ ನೀನು ಭಕ್ತ ಜನ ಪ್ರೇಮ. ಕಾಮಿತಾರ್ಥಗಳ ಕೊಡುವ ಕಾಮಪಿತ ಶ್ಯಾಮ ಶ್ರೀರಾಮ ರಘುರಾಮ ಕೌಸಲ್ಯ ರಾಮ ರಾಮ ಶ್ಯಾಮ ಸುಂದರ ನೀನು ಭಕ್ತ ಜನ ಪ್ರೇಮ. ಶ್ರೀರಾಮ ರಘುರಾಮ ಸಾಮಜವರದನೆ ಸ್ವಾಮಿ ಶ್ರೀರಾಮ ಕಾಮಿತಾರ್ಥಗಳ ಕೊಡುವ ಕಾಮಪಿತ ಶ್ಯಾಮ. ನಿರ್ಮಲಾತ್ಮಕ ನೀನು ನಿಜ ಗುಣಧಾಮ ಕಾಮಿನಿಗೆ ವರವಿತ್ತ ಆ ಮಹಾಮಹಿಮ. ಶ್ರೀರಾಮ ರಘುರಾಮ. ಈ ಪ್ರಕಾರವಾಗಿ ಶ್ರೀರಾಮನನ್ನು ಕೊಂಡಾಡಿ ಶ್ರೀಮನ್ನಾರಾಯಣ ಮೂರ್ತಿಯಾದ ಶ್ರೀ ರಾಮಚಂದ್ರನನ್ನು ಆಭಜಿಸಿ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಏನೆಂದು ಕೊಂಡಾಡುತ್ತಿರದಂತಾನೆ. ರಾಮಚಂದ್ರ ನಾರಾಯಣಿ ರಾಜೀವ ಲೋಚನೆ ಪ್ರೇಮಾದಿಂಬಾಕ್ತಾರ ಕಾಯುವ ರಾಣಿ. ಬೇಡಿದ ವರಗಳ ಭಕ್ತರಿಗೆ ಕೊಡುವಳೆ ಬಿಡದಂತೆ ಬಡವರಿಗೆ ಕಾಪಾಡುತ್ತಾಯೇ. ನಿಮ್ಮ ನಂಬಿದ ಮ್ಯಾಲೆ ಭಯವಿಲ್ಲ ಜನರಿಗೆ ಕಾಮಿತ ಪಾಲಗಳು ಕೊಟ್ಟು ನಿಕಾಯೇ. ಈ ಪ್ರಕಾರವಾಗಿ ಶ್ರೀ ಜಗನ್ಮಾತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನು ಕೊಂಡಾಡಿ ಸರ್ವಸಿದ್ಧಿ ಪ್ರದಾಯಕನಾಗಿರ್ತಕ್ಕಂಥ ಶ್ರೀ ವಿಘ್ನೇಶ್ವರನನ್ನು ಯಾವ ರೀತಿಯಾಗಿ ಕೊಂಡಾಡುತ್ತಿದ್ದಾರದಂತಾನೆ. ಓಂ ನಾಮ ಗಣರಾಜ
ఓం నమో విఘ్న రాజా, ఓం నమో ఏకదంత మోదకహస్త. వేద వేదక వేద్యా సుందర గణనాథ, సాధు సజ్జన పాల స్వామి గణనాథ. మూరు లోకకే దేవా, మూరు దేవగే ముఖ్య, అభయ కొట్టు కాయో శంకర పుత్ర. ఇంతెందు సర్వసిద్ధి ప్రదాయకనాగిరితక్కంత విఘ్నేశ్వరనన్న కొండాడి శారదాంబికయాద శ్రీ శారదాదేవి అన్న ఏనెందుకుండా ఆడు తిరగారదంతనే శారదాంబే నీను మరహోకే నిమ్మను మరయాదే పాలీసే బ్రహ్మనారాణి. బ్రహ్మన సాతి నీనే మతిగే మంగళ కోడే సంభ్రమ గుణ ప్రియే శారదాంబికే. నాలుకు వేదకే కర్తే నాలుకు మూక నసతియే లోకాలోకకే తాయే సకల పావని. ఈ ప్రకారవాగి శారదాంబికయాద సరస్వతియన్న పూజిసి తన్న కులదేవరాద వెంకటేశ్వర స్వామియన్న యావ రీతి ఆగకుండా ఆడుతిరుదారదంతనే కలియుగకే వైకుంఠ తిరుపతి వెంకటేశాయన్న రక్షిసో వలిదవరగళ కొడువ దేవనే వెంకటేశ. హరియ నిమ్మయ చరణ నంబిదే, హరియ నిమ్మయ చరణ నంబిదే మరయదే ఎన్న కాయో దేవనే. మూరు లోకవ నాళ్వ హరియే వెంకటేశ. భావనగరద బాలేశ్వరిసలు, భావనగరద బాలేశ్వరిసలు భావదంతే వరవ పాలిసి భావనోత్తమ నీను సలహిదే వెంకటేశ. ఈ ప్రకారవాగి శ్రీ వెంకటేశ్వర స్వామిన్న భజసి మోక్షదాయకనాగిరతకంత సద్గురు స్వామియన్న ఏనెందుకుండా ఆడతిరిదారదంతనే మోక్షదాయకనాగిరతకంత గురువన్న యావ రీతియాగి కొండా ఆడుతిరిదారదంతనే మంగాళాత్మకనాద లింగార్య గురుదేవా లింగాంగ సమరాస లీలేగింది రూహే. ఆగమద అర్థవను
ಸೊಗಸಾಗಿ ಚಿನ್ಮಯಗೆ ಬೇಗ ಬೋಧಿಸಿ ಮತಿಯ ನಿರ್ಮಾಲದಿ ನಿಲ್ಲಿಸಿ ಅದರಿಂದ ಸುಜ್ಞಾನ ಅಕ್ಷಣ ವಲಿಯಾಲು ಸಾಧು ಸಜ್ಜನ ಸಂಗ ದೊಳಗೆ ತನಿರಲು ಈ ಪ್ರಕಾರವಾಗಿ ಮೋಕ್ಷದಾಯಕನಾಗಿರ್ತಕ್ಕಂಥ ಸದ್ಗುರುವನ್ನು ಕೊಂಡಾಡಿ ಮುಂದೆ ಆ ನವಗ್ರಹಗಳ ಮಹಿಮೆಯನ್ನು ಯಾವ ರೀತಿಯಾಗಿ ಬೆಳೆತಿರ್ದಾರದಂತಾನೆ ಕಲಿಯುಗದಿ ಬಲವಂತ ರಾಜನು ಬಲು ಪರಾಕ್ರಮ ವಿಕ್ರನೆಂಬನು ಲಲಿತವಾಗಿಹ ಉಜ್ಜನಿ ಎಂಬೋ ಪಟ್ಟಣಕ್ಕೆ ತಾನೋ ದೊರೆಯುವಾಗಿ ರಾಜ್ಯವಾಳುತ ದೊರೆಯುವಾಗಿ ರಾಜ್ಯವಾಳುತ ಪರಿಪರಿಗೆ ಸಂಭ್ರಮದಿ ಬಾಳುತ ಕರಿತುರಗ ಬಾಳದ ಸೇನೆಯೊಳ್ ಲೀಲೆಯಿಂದ ಇರುತ್ತಲಿರುವನು ಶೂರ ವಿಕ್ರಮ ಇರುತ್ತಲಿರುವನು ಶೂರ ವಿಕ್ರಮ ನರಹರಿಯ ಭಜನೆ ಮಾಡುತ್ತ ಧರಣಿಯೊಳ್ ಬಲವಂತ ವಿಕ್ರಮ ಸಿದ್ಧಿಯಂದ ಈ ಪ್ರಕಾರವಾಗಿ ವಿಕ್ರಮರಾಯನು ಮಹಾ ಪ್ರಸಿದ್ಧನಾಗಿ ಕಲಿಯುಗದಲ್ಲಿ ಆ ರಾಜ್ಯವನ್ನು ಆಳ್ತಾ ಇರಲು ಒಂದು ದಿವಸ ತನ್ನ ಸಭಾಸ್ಥಾನದಲ್ಲಿ ಕುಳಿತು ಯಾವ ರೀತಿಯಾಗಿ ಬೆಳುತ್ತಿರದಾರದಂತಾನೆ ಒಂದು ದಿನ ವಿಕ್ರಮರಾಯನು ತನ್ನ ಸಭಾಸ್ಥಾನದಲ್ಲಿ ಕುಳಿತು ಆ ವೇದ ಪಾಠಕರಾಗಿರ್ತಕ್ಕಂಥ ಪಂಡಿತರ ಹತ್ತಿರ ಹೇಳ್ತಾನೆ ವೇದ ಪಾಠಕರಾದ ಪಂಡಿತರೇ ಕೇಳಿನ್ನು ಮುದದಿ ಸಿಂಹಾಸನದಿ ವಿಕ್ರಮನು ಕುಳಿತೇ ಮುಂದೆ ಸವೋವೋ ಲಗದಿ ಮೋದವೆಂಬೋ ಸುಖದಿ ಸಂದಾ ಸೌಖ್ಯ ತೊಳೆದು ರಾಜ ತಾನಿರೇ ಈ ಪ್ರಕಾರವಾಗಿ ರಾಜವಿಕ್ರಮನು ಒಂದು ದಿನ ಸಿಂಹಾಸನದ ಮೇಲೆ ಕುಳಿತು ಆ ಪಂಡಿತರಲ್ಲಿ ನವಗ್ರಹಗಳ ಗ್ರಂಥಗಳಿರಲು ಆ ಗ್ರಂಥಗಳನ್ನು ಕುರಿತು ರಾಜವಿಕ್ರಮನು ವೇದ ಪಾಠಕರಾದ ಪಂಡಿತರೇ ನಿಮ್ಮ ಬಳಿಯಲ್ಲಿರತಕ್ಕಂಥ ಗ್ರಂಥ ಯಾವುದು ಆ ಗ್ರಂಥಗಳ ವಿಚಾರವನ್ನು ಹೇಳಬೇಕು ಅಂದಾಗ ಆ ವಿಕ್ರಮರಾಯನು ಯಾವ ರೀತಿಯಾಗಿ ಆ ವೇದ ಪಾಠಕರಾಗಿರ್ತಕ್ಕಂಥ ಪಂಡಿತರನ್ನು ಕೇಳ್ತಾ ಇದ್ದಾನೆ ವೇದ ಪಾಠಕರಾದ ಪಂಡಿತೋತ್ತಮರೊಡನೆ ಮುದದಿ ಸಿಂಹಾಸನದಿ ವಿಕ್ರಮನು ಕುಳಿತೇ ದೇವ ಬ್ರಾಹ್ಮಣರಾದ ಪಂಡಿತರೇ ಕೇಳಿನ್ನು ನವಗ್ರಹದೊಳಗೆಲ್ಲ ಬಲವಂತಾರ್ಯಾರೋ
ನೀವೀಗ ಪೇಳೆಂದು ರಾಜ ವಿಕ್ರಮ ನುಡಿಯೇ ಸರ್ವಶಾಸ್ತ್ರಿಗಳಾದ ಬ್ರಾಹ್ಮಣ ತಮರೋ. ಪರಿಪಾರಿ ವಿಧದಲ್ಲಿ ರಾಜ ವಿಕ್ರಮನೊಡನೆ ಹರುಷಾದಿಮ್ರ ಅವರು ಪೇಳುತ್ತಲಿದ್ದರು. ಈ ಪ್ರಕಾರವಾಗಿ ರಾಜವಿಕ್ರಮನು ಒಂದಾನಂದ ದಿನ ಮುದದಿ ಸಿಂಹಾಸನದ ಮೇಲೆ ಕುಳಿತು ದೇವಪಾಠಕರಾದ ಪಂಡಿತರನ್ನು ಕೇಳಿದಾಗ ಪಂಡಿತರು ಪರಿಪರಿ ವಿಧವಾಗಿ ಶ್ರೀ ರಾಜವಿಕ್ರಮನ ಚರಿತ್ರೆಯನ್ನು ಯಾವ ರೀತಿಯಾಗಿ ಹೇಳುವಾಗ ಒಬ್ಬ ಪಂಡಿತನು ನವಗ್ರಹಗಳ ಪೈಕಿ ಸೂರ್ಯಗ್ರಹವು ಮಹಾಶ್ರೇಷ್ಠನೆಂದು ಸೂರ್ಯನ ಮಹಿಮೆಯನ್ನು ಮತ್ತು ಅವನ ಪರಾಕ್ರಮವನ್ನು ಯಾವ ರೀತಿಯಾಗಿ ಪಡುತ್ತಿರುತ್ತಾರದಂತಾನೆ. ರಾಜ ಗ್ರಹವು ಸೂರ್ಯ ರಾಜ ರಾಜನು ತೇಜ ಮೂಜಗದೊಳು ಖ್ಯಾತ ಸಹಜಾಗಿ ಮಾತು. ಅವನ ಅರ್ಥಿಸೋ ಜನಕ್ಕೆ ಬೇಡಿದ ವರವ ಕೊಡುವ ಸರ್ವಸಿದ್ಧಿಯುಳ್ಳ ನಿರ್ಮಲದಿ ಸೂರ್ಯ.